ಬಿಗ್ ಬಾಸ್ ಜರ್ನಿ ಯಾವತ್ತಿನ ತರಾನೇ ನಡೀತಾ ಇತ್ತು ನಿಮ್ಗೂ ಕೂಡ ತುಂಬಾನೇ ಇಷ್ಟ ಆಗಿದೆ ಅಂತ ಗೊತ್ತಾಗ್ತಾ ಇತ್ತು ನಿಮ್ಮ ರಿಯಾಕ್ಷನ್ಗಳಲ್ಲಿ ನಿಮ್ಮ ಎಲ್ಲ ಮೆಸೇಜ್ಗಳಲ್ಲಿ ಎಲ್ಲಾನು ಕೂಡ ಆದ್ರೆ ಈ ಸತಿ ಅನಿವಾರ್ಯ ಕಾರಣದಿಂದ ನಾವು ಬಿಗ್ ಬಾಸ್ನ ಬೇಗ ಸ್ಟಾಪ್ ಮಾಡಬೇಕಾಗಿರೋದು ನಿಮ್ಗೂ ಕೂಡ ಗೊತ್ತಿದೆ ಸೊ ನಾನು ವೆಲ್ ಬಿಗ್ ಬಾಸ್ ನಲ್ಲಿ ಈಗಾಗ್ಲೇ ತುಂಬಾ ಸತಿ ಹೇಳ್ದಂಗೆನೆ ಆ ನಾನು ನರೇಟರ್ ಆಗಿ ಈ ವರ್ಷ ಕೂಡ ಕೆಲಸ ಮಾಡಿದ್ದೀನಿ ನೀವು ಕರೆಕ್ಟ್ ಆಗಿ ಗಮನಿಸಿದ್ರೆ ಹಾಗೆ ಕೊನೆ ಎಪಿಸೋಡ್ ನ ಲಾಸ್ಟ್ ನಲ್ಲಿ ಏನು ಒಂದು ನರೇಷನ್ ಬಂತು ಏನು ನಿಮ್ಗೆ ನಿಮ್ ಜೊತೆ ಒಂದು ಇಂಟ್ರಾಕ್ಷನ್ ಬಂತು ಸೊ ನಿಮ್ ಜೊತೆ ಆ ಒಂದು ಕೊನೆಯ ದಿನಗಳನ್ನ ಆ ಎಪ್ಪತ್ತೊಂದು ದಿನಗಳನ್ನ ನೆನಪಿಸಿದಂತಹ ವಿಷಯ ಏನಿತ್ತು ದಟ್ ವಾಸ್ ಮಿ ದಿನ ಎಪ್ಪತ್ತೊಂದು ಮಧ್ಯಾಹ್ನ ಒಂದು ಮೂವತ್ತು ಇಲ್ಲಿ ಏನ್ ನಡೀತಿದೆ ನೀವೆಲ್ಲರೂ ಕೂಡ ಇದನ್ನ ಕೇಳಿರ್ತೀರಾ ಈ ವರ್ಷ ಕೂಡ ನಾನೇನೆ ಮಾಡಿದ್ದೀನಿ ಸೊ ಇದ್ರ ಬಗ್ಗೆ ನಾನು ಏನು ಅಂದ್ರೆ ಅಫಿಷಿಯಲ್ ಆಗಿ ಹೇಳುವಂತದ್ದಲ್ಲ ಬಟ್ ನಿಮ್ಗೆ ಹೇಳೋದಾದ್ರೆ ನಿನ್ ನನ್ನ ಧ್ವನಿ ನೀವು ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಗೊತ್ತಾಗತ್ತೆ ನೀವು ಶೋ ನೋಡಿದ್ರೆ ಚಾನಲ್ ನೋಡಿದ್ರೆ ಕಲರ್ಸ್ ಕನ್ನಡದ ಎಲ್ಲಾ ಪ್ರೋಮೋಗಳು ನೋಡಿದ್ರೆ ಅಂದ್ರೆ ಬಿಗ್ ಬಾಸ್ ಕೊನೆಯ ದಿನದ ಸಂಚಿಕೆ ಇಂದು ರಾತ್ರಿ ಏಳು ಮೂವತ್ತಕ್ಕೆ ನಿಮ್ಮ ಕಲರ್ಸ್ ಕನ್ನಡದಲ್ಲಿ ಸೊ ವೆಲ್ ಸೊ ದಾಸ್ ವೆರಿ ಇಮೋಷನಲ್ ಲೈಕ್ ಯಾವಾಗಲೂ ನರೇಟರ್ ವಾಯ್ಸ್ ನಾನೇ ಮಾಡ್ತಾ ಇದ್ದೀನಿ ಎಂಟನೇ ಸೀಸನ್ ಅಂದ್ರೆ ಎರಡನೇ ಸೀಸನ್ ಒಂದು ಬಿಟ್ಟು ನರೇಟರ್ ವಾಯ್ಸ್ ಅಂದ್ರೆ ಅದರಲ್ಲಿ ಸಮಯ ಹೇಳುವಂಥದ್ದು ನಿಮ್ ಜೊತೆ ನೇರವಾಗಿ ಏನು ಕಮ್ಯುನಿಕೇಟ್ ಮಾಡೋದಿರುತ್ತೆ ಅದನ್ನ ಮಾಡ್ತೀನಿ ಇನ್ನೊಂದು ಧ್ವನಿ ಏನಿದೆ ಅದು ಅಲ್ಲಿರುವಂತಹ ಒಳಗಿನ ಕಂಟೆಸ್ಟೆಂಟ್ಸ್ ಜೊತೆ ಮಾತಾಡೋದೇನಿರುತ್ತೆ ಸೊ ದಾಟ್ ಇಸ್ ನಾಟ್ ಮೀ ಸೊ ಅದನ್ನ ತುಂಬಾ ಸತಿ ಹೇಳಿದೀನಿ ಎನಿವೇ ಸೊ ಅಲ್ಲಿ ನಿಮ್ ಜೊತೆ ಆ ಒಂದು ಇಮೋಷನಲ್ ಲಾಸ್ಟ್ ಲಾಸ್ಟ್ಗೆ ಒಂದು ಲೈನ್ ಬರುತ್ತೆ ಇದೆಲ್ಲಾನು ಕೂಡ ನಿಮ್ ಜೊತೆ ಕಮ್ಯುನಿಕೇಟ್ ಮಾಡುವಂಥದ್ದು ಮಾಡ್ತಾ ಇರ್ತೀನಿ ಸೊ ಅದಲ್ದೇನೆ ಲೈಕ್ ಎ ಸೆಟ್ ಪ್ರೋಮೋಸ್ ಇವತ್ತಿಗೂ ನೀವು ಇವಾಗ ಕಲರ್ಸ್ ಆನ್ ಮಾಡಿದ್ರೆ ಕೇಳುವಂತಹ ವಾಯ್ಸು ಸೊ ಹಾಗೆ ಎರಡು ಧ್ವನಿಗಳಲ್ಲಿ ಒಂದು ಧ್ವನಿ ನಂದು ಅದರಲ್ಲಿ ನೀವು ಮೇನ್ ಯಾವುದು ನಾಟ್ ಮೇನ್ ಯಾವುದು ನನಗೆ ಗೊತ್ತಿಲ್ಲ ಯಾಕಂದ್ರೆ ಅಹ್ ನನ್ನ ಧ್ವನಿಗೂ ನಂದೇ ಆದಂತ ಕೆಲಸ ಇದೆ ಅಲ್ಲಿರುವಂತಹ ಇನ್ನೊಂದು ಧ್ವನಿಗೆ ಅದರದೇ ಆದಂತಹ ಕೆಲಸ ಇದೆ ಸೊ ಆ ತರ ಇರುತ್ತೆ ಬಾಸ್ ಮನೆಯಿಂದ ಡಬ್ ಮಾಡ್ತೀನ ಅಂತಲ್ಲ ಬಟ್ ನಾನು ಕಳೆದ ಹತ್ತು ಹನ್ನೆರಡು ವರ್ಷಗಳಿಂದ ನಾನು ಎಲ್ಲಿದ್ದೀನೋ ಅಲ್ಲಿಂದ ರೆಕಾರ್ಡ್ ಮಾಡಿ ಇವಾಗ ನಾನು ನನ್ನ ಸ್ಟುಡಿಯೋದಲ್ಲಿದ್ದೀನಿ ಬಟ್ ಅದರ್ವೈಸ್ ಆಲ್ಸೋ ನಾನು ರೆಕಾರ್ಡ್ ಎಲ್ಲಿದ್ರು ಕೂಡ ಅಲ್ಲಿಂದ ರೆಕಾರ್ಡ್ ಮಾಡಿ ಅದನ್ನ ತಕ್ಷಣಕ್ಕೆ ಈಗ ದೈನಂದಿನ ಸೀರಿಯಲ್ಗಳು ಏನ್ ಬರ್ತವೆ ಅದನ್ನ ನಾನು ಅಂದ್ರೆ ಪ್ರೋಮೋಗಳು ಏನಿರ್ತವೆ ಅದನ್ನ ರೆಕಾರ್ಡ್ ಮಾಡಿ ಕಳಿಸೋದಿರ್ಬಹುದು ಎಲ್ಲಾನು ಕೂಡ ಡೈಲಿ ನಡೀತಾ ಇರುವಂತಹ ಕೆಲಸಗಳು ಅದ್ರ ಜೊತೆಗೆ ಬಿಗ್ ಬಾಸ್ನ ಕೆಲಸಗಳನ್ನು ಕೂಡ ಮಾಡ್ತಾ ಇರ್ತೀನಿ ಇನ್ನೊಂದು ವಾಯ್ಸ್ ಯಾರ್ದು ಶ್ರೀದೇವಿ ದೇವಿ ಕೇಳಿದ್ದಾರೆ ತುಂಬಾ ಜನರಿಗಿದೆ ಆ ಪ್ರಶ್ನೆ ಬಟ್ ಯಾರ್ದು ಅಂತ ಖಂಡಿತ ನಾವು ಅದನ್ನ ರಿವೀಲ್ ಮಾಡೋ ಹಾಗಿಲ್ಲ ಸೊ ದಟ್ ಈಸ್ ಸಮ್ಥಿಂಗ್ ವೆರಿ 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 ಕಾನ್ಫಿಡೆನ್ಷಿಯಲ್ ಕೆಲವರಿಗೆ ಮಾತ್ರ ಗೊತ್ತಿರತ್ತೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಲ್ಲ